ಡಾಕ್ಟರ್ ನಾಗಾರ್ಜುನ್ ಅಗ್ರಿ ಆಪ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವಿದ್ಯಾರ್ಥಿಗಳು, ಮನುಷ್ಯನ ಆರೋಗ್ಯ ಹಾಗೂ ಮಣ್ಣಿನ ಫಲವತ್ತತೆ ಹೆಚ್ಚು ಮಾಡಲು ಅತ್ಯಂತ ಸಹಾಯ ಮಾಡುತ್ತದೆ. ಇಂತಹ ಪ್ರಮುಖ ದ್ವಿದಳಗಳಲ್ಲಿ ಮುಖ್ಯವಾದಂತಹ ಬೆಳೆ ಅಂತ ಹೇಳೋದು ತೊಗರಿ. ರಾಜ್ಯದ ಬಹುತೇಕ ಭಾಗದಲ್ಲಿ ತೊಗರಿ ಈಗ ಹೂವಾಡುವ ಹಂತದಲ್ಲಿದೆ. ಈ ಹೂವಾಡುವ ಹಂತದಲ್ಲಿ ಮುಖ್ಯವಾಗಿ ಕಾಣುವಂತಹ ಕೀಟದ ಸಮಸ್ಯೆ ಅಂದ್ರೆ ಕಾಯಿ ಕೊರಕ. ಕಾಯಿ ಕೊರಕದಲ್ಲಿ ಮೂರ್ನಾಲ್ಕು ವಿಧದ ಕಾಯಿಯನ್ನು ಕೊರತರು. ಅತ್ಯಂತ ಮುಖ್ಯವಾಗಿ ಹಾನಿಯನ್ನು ಉಂಟು ಮಾಡುವಂತಹ ಕೀಟ ಅಂದ್ರೆ ಅದು ಹೆಲಿಕೋವರ್ಪ ಆರ್ಮೇಜರ. ಈ ಹೆಲಿಕೋವರ್ಪ ಆರ್ಮೇಜರ ಅನ್ನುವ ಕೀಟವು ಸುಮಾರು 180ಕ್ಕೂ ಹೆಚ್ಚು ಗಿಡಗಳ ಮೇಲೆ ಆಕ್ರಮಣ ಮಾಡಿ ಇಳುವರಿಯಲ್ಲಿ ಶೇಕಡ 90ರಷ್ಟು ನಷ್ಟವನ್ನು ಉಂಟು ಮಾಡುತ್ತದೆ. ಈ ಹೆಲಿಕೋವರ್ಪ ಆರ್ಮೇಜರ ಅನ್ನುವಂತಹ ಕೀಟವು ಗಿಡದ ತುದಿಯಲ್ಲಿ ಮೊಟ್ಟೆಗಳನ್ನು ಇಟ್ಟು ನಂತರ ಇವು ಮರಿಗಳಾದ ಮೇಲೆ ಕಾಯಿಯ ಒಳಗಡೆ ರಂಧ್ರಗಳನ್ನು ಮಾಡಿ ಕಾಯಿಯೊಳಗಡೆಯಿರುವ ಕಾಳನ್ನು ತಿನ್ನಲು ಆರಂಭಿಸುತ್ತದೆ. ಈ ಕೀಟವನ್ನು ನಿಯಂತ್ರಿಸಲು ಹೆಮಾಮೆಕ್ಟಿನ್ ಬೆನ್ಸೇಟ್ 0.5 ಗ್ರಾಂ ಅನ್ನು ಪ್ರತಿ ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಸಿಂಪಡಣೆ ಮಾಡಬೇಕು. ಇದಲ್ಲದೆ ಪ್ರೊಫೆನೋಫಾಸ್ ಮಾಲಿಕ್ಯೂಲ್ ಇರುವಂತ ಯಾವುದಾದರೂ ಒಂದು ರಾಸಾಯನಿಕವನ್ನು 2 ಮಿಲಿ 1 ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಸಿಂಪಡಣೆ ಮಾಡಬೇಕು. ಒಮ್ಮೆ ಏನಾದರೂ ಇದರ ತೀವ್ರತೆ ನಿಮಗೆ ಹೆಚ್ಚಾಗಿ ಕಂಡು ಬಂದಲ್ಲಿ ಕ್ಲೋರಾಂಥ್ರೋನಿಪೋಲ್ ಮಾಲಿಕ್ಯೂಲ್ ಇರುವಂತಹ ಕೊರಾಜನ್ ಈ ರೀತಿ ರಾಸಾಯನಿಕಗಳನ್ನು 0.4 ಮಿಲಿ 1 ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಸಿಂಪಡಣೆ ಮಾಡಿ. ರೈತ ಬಾಂಧವರೇ, ನಾನು ತಿಳಿಸಿದಂತ ಈ ರಾಸಾಯನಿಕಗಳ ಜೊತೆಗೆ ನೀವು ಬಯೋಮ್ಯಾಕ್ಸ್ ಕ್ರಿಯಾಜನ್ ಸಂಸ್ಥೆಯವರ ಬಯೋಮ್ಯಾಕ್ಸ್ ಅನ್ನು ಮಿಶ್ರಣ ಮಾಡಿ ಸಿಂಪಡಣೆ ಮಾಡೋದ್ರಿಂದ ತೊಗರಿ ಬೆಳೆಯಲ್ಲಿ ಇಳುವರಿ ಹೆಚ್ಚು ಮಾಡೋದಲ್ಲದೆ ಮುಖ್ಯವಾಗಿ ಈ ಹಂತದಲ್ಲಿ ಗಿಡಗೆ ಬೇಕಾಗುವಂತಹ ಲಘು ಪೋಷಕಾಂಶಗಳು ಜಿಂಕ್, ಐರನ್, ಬೋರಾನ್, ಮ್ಯಾಂಗನೀಸ್ ದೊರೆಯುತ್ತದೆ. ಕಾಳಿನ ಗುಣಮಟ್ಟ ವೃದ್ಧಿಸುತ್ತದೆ ಹಾಗೂ ಉತ್ತಮವಾದ ಇಳುವರಿ ಬೆಳೆಯಲು ನಿಮಗೆ ಸಹಾಯ ಮಾಡುತ್ತದೆ. ನಾನು ನಿಮಗೆ ತಿಳಿಸಿದಂತ ಎಲ್ಲಾ ಪ್ರಾಡಕ್ಟ್ಸ್ ನಿಮಗೆ ಅಗ್ರಿ ಆಪ್ ನಲ್ಲಿ ಲಭ್ಯವಿದೆ. ಅಗ್ರಿ ಆಪ್ ನಲ್ಲಿ ಆರ್ಡರ್ ಮಾಡಿ ಈ ಪ್ರಾಡಕ್ಟ್ಸ್ ಅನ್ನು ನಿಮ್ಮ ಮನೆ ಅಂಗಡಿಗೆ ತರಿಸಿಕೊಳ್ಳಿ. ಧನ್ಯವಾದಗಳು.